ಸೊ ಫ್ರೆಂಡ್ಸ್, ಸೊ ಏಜ್ ಈ ಸಿ ಜಿ ಎಲ್ದಲ್ಲಿ ಎಲ್ಲ 34 ಪೊಸಿಷನ್ಗೆ ಏನು ಕಂಡಕ್ಟ್ ಮಾಡ್ತಲ್ಲ ಎವ್ರಿ ಇಯರ್ 8000 ವೇಕೆನ್ಸಿಗೆ. ಅದರ ಜಾಬ್ ಪ್ರೊಫೈಲ್ ನೋಡಿದ್ವಿ, ಅದಕ್ಕೆ ಏನೇನು ಏಜ್ ಬೇಕು, ಕ್ವಾಲಿಫಿಕೇಷನ್ ಏನು ಬೇಕು ಎಲ್ಲ ನೋಡಿದ್ವಿ. ಸೊ ಈಗ ಅದರ ಸೆಲೆಕ್ಷನ್ ಪ್ರೊಸೀಜರು, ಸೊ ನಿಮ್ಮ ಆ ಜಾಬ್ ಡಿಪಾರ್ಟ್ಮೆಂಟಲ್ಲಿ ಏನು ವರ್ಕ್ ಇದೆ ಅಂತ ಗೊತ್ತಾಯಿತು, ಯಾವುದನ್ನು ನಾನು ಚೂಸ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬಂದಿದೆ ನಿಮಗೆ. ಸೊ ಐಡಿಯಾ ಬಂದಿರುತ್ತೆ. ಸೊ ಐಡಿಯಾ ಬಂದಮೇಲೆ ಅದಕ್ಕೆ ಈಗ ನಾನು ಸೆಲೆಕ್ಷನ್ ಏನೇನು ಮಾಡ್ತಾರೆ, ಪ್ರೊಸೀಜರ್ ಏನೇನಿದೆ, ನನಗೆ ನನಗೆ ಜಾಬ್ ಪ್ರೊಫೈಲ್ ನೋಡೋದ್ರಲ್ಲಿ ನನಗೆ ಅಲ್ಲಿ ಸೇರ್ಬೇಕಂತ ಒಂದು ಇದು ಬಂತು, ಹಾಗಾದ್ರೆ ಪ್ರೊಸೀಜರ್ ಏನೇನಿದೆ. ಸೊ ಒನ್ ಬೈ ಒನ್ ಪ್ರೊಸೀಜರ್ ನೋಡೋಣ. ಸೆಲೆಕ್ಷನ್ ಪ್ರೊಸೀಜರ್ ತಗೋತೀನಿ. ಸೊ ಚೂಸ್ ದಿಸ್ ಒನ್. ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಸಿ ಜಿ ಎಲ್ಲಲ್ಲಿ. ಸೊ ಒನ್ ಬೈ ಒನ್ ನೋಡೋಣ. ಆನ್ಲೈನ್ ಎಕ್ಸಾಮ್, ಟಿಯರ್ 1, ಟಿಯರ್ 2, ಟಿಯರ್ 3, ಸ್ಕಿಲ್ ಟೆಸ್ಟ್, ಫಿಸಿಕಲ್ ಟೆಸ್ಟ್, ಮೆಡಿಕಲ್. ಸೊ ಇಷ್ಟು ಎಕ್ಸಾಮ್ ಟಿಯರ್. ಸೊ ಟಿಯರ್ 4 ಅಂತ ಮಾಡಿದ್ದೀನಿ, ಇದು ಟಿಯರ್ ಹಾಂ ಓಕೆ 4 ಅಂತ ಇರಲಿ. ಬಟ್ ಇಲ್ಲಿ ಏನಿದೆ ಅಂದರೆ ಈ ಎಷ್ಟು ಟೆಸ್ಟನ್ನು ಎಲ್ಲ ಪೋಸ್ಟ್ಗೂ ಇಲ್ಲ. ಸೊ ಕೆಲವೊಂದು ಪೋಸ್ಟ್ಗೆ ಟಿಯರ್ 1, ಟಿಯರ್ 2, ಟಿಯರ್ 3 ಅಷ್ಟೇ ಇದೆ. ಇದಾದಮೇಲೆ ಡೈರೆಕ್ಟ್ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಅಥವಾ ಈ 3 ಇಯರ್ ಆದಮೇಲೆ ಡೈರೆಕ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಸೊ ಕೆಲವೊಂದು ಪೋಸ್ಟ್ದಲ್ಲಿ, ಸೊ ಕೆಲವೊಂದು ಪೋಸ್ಟ್ಗೆ ಮಾತ್ರ ಸ್ಕಿಲ್ ಟೆಸ್ಟ್ ಇದೆ. ಸೊ ಅವ್ರು ಟಿಯರ್ 4 ಆದಮೇಲೆ ಡೈರೆಕ್ಟ್ ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾರೆ. ಕೆಲವೊಂದು ಪೋಸ್ಟ್ಗೆ 3 ಆದಮೇಲೆ ಫಿಸಿಕಲ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಸೊ ಕಾಮನ್ ಏನಂದರೆ ಇಲ್ಲಿ ಕಾಮನ್ 3 ಎಕ್ಸಾಮ್ ಬರೀಬೇಕು. ಸೊ ಟಿಯರ್ 1, ಟಿಯರ್ 2, ಟಿಯರ್ 3, ರೈಟ್. ಸೊ ಟಿಯರ್ 1, ಟಿಯರ್ 3 ಬರಬೇಕು. ಸೊ ಇದು ಕಾಮನ್ ಫಾರ್ ಎಲ್ಲ ಪೋಸ್ಟ್ಗಿದ್ದು 34 ಪೋಸ್ಟ್. ಇದಾದಮೇಲೆ ಕೆಲವೊಂದು ಪೋಸ್ಟ್ಗೆ ಸ್ಕಿಲ್ ಟೆಸ್ಟ್. ಸೊ ಯಾವ ಪೋಸ್ಟ್ಗೆ ಸ್ಕಿಲ್ ಟೆಸ್ಟ್ ತಗೋತಾರೆ, ಆಮೇಲೆ ಯಾವ ಟೆಸ್ಟ್ಗೆ ಫಿಸಿಕಲ್ ಟೆಸ್ಟ್ ತಗೋತಾರೆ, ಸೊ ಇದು ನೋಡಬೇಕು. ಮೆಡಿಕಲ್ ಕಾಮನ್ ಆಗಿರುತ್ತೆ. ಸೊ ಸಿಂಪಲ್ ಮೆಡಿಕಲ್ ಅಷ್ಟು ಏನು ಬೇಕಾಗಿಲ್ಲ, ನಾರ್ಮಲ್ ಮೆಡಿಕಲ್ ಫಿಟಪ್ ಇದ್ದರೆ, ಫಿಟ್ನೆಸ್ ಇದ್ದರೆ ಓಕೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಾಸ್ಟು. ಸೊ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದರೆ ಸೊ ನೀವು ಜಾಯ್ನಿಂಗ್ ಕೊಡ್ತಾರೆ. ಸೊ ಒನ್ ಬೈ ಒನ್ ನೋಡೋಣ. ಸೊ ಆನ್ಲೈನ್ ಎಕ್ಸಾಮ್ ಯಾವತ್ತು, ಸೊ ಟಿಯರ್ 1 ಅಂತ ಇರುತ್ತೆ. ಸೊ ಎಕ್ಸಾಮ್ ಪ್ಯಾಟರ್ನ್, ಸೊ ಟಿಯರ್ 1ದಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ. ಸೊ ಕಂಡಕ್ಷನ್, ಸೊ ಟಿಯರ್ ಒಂದಲ್ಲಿ ಸೊ ಎಕ್ಸಾಮ್ ಪ್ಯಾಟರ್ನ್ ಈ ಥರ ಇರುತ್ತೆ. ಸೊ ಯಾವ ಸಬ್ಜೆಕ್ಟ್ ಇದೆ, ಟಿಯರ್ 1 ಸಬ್ಜೆಕ್ಟ್ಸ್, ನಂಬರ್ ಆಫ್ ಕ್ವೆಶನ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್, ಟೈಮ್ ಅಲೌಟ್. ಸೊ ಜನರಲ್ ಇಂಟೆಲಿ 4 ಸಬ್ಜೆಕ್ಟ್ಸ್ ಇರ್ತಾವೆ. ಸೊ ಯಾವ ಸಬ್ಜೆಕ್ಟು, ಒಂದು ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಕ್ವಾಂಟಿಟಿ ಆಪ್ಟಿಟ್ಯೂಡ್, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ಸ್. ಸೊ ನಂಬರ್ ಆಫ್ ಕ್ವೆಶನ್ಸ್ ಇರ್ತಾವೆ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ 25 ಕ್ವೆಶನ್, ಮಾರ್ಕ್ಸು 50 ಅಂದ ಅಂದರೆ 1 ಕ್ವೆಶನ್ 2 ಮಾರ್ಕ್ಸ್ ಅಂದಾಗ. ಸೊ ಹಂಡ್ರೆಡ್ ಟೋಟಲ್ ಆಗಿ 100 ಕ್ವೆಶನ್ ಇದ್ರೆ, ಸೊ ಟೋಟಲ್ ಆಗಿ 100 ಕ್ವೆಶನ್, 200 ಮಾರ್ಕ್ಸ್. ಇದು ಎಕ್ಸಾಮ್ ಕ್ವಾಲಿಫೈಯಿಂಗ್ ನೇಚರ್ ಅಂತ ಅಲ್ಲ. ಸೊ ಈ ಟಿಯರ್ 1ದಲ್ಲಿ ನೀವು ಏನು ಮಾರ್ಕ್ಸ್ ತೋತಿರಲ್ಲ ಅದನ್ನು ಟೋಟಲ್ ಕಂಡಕ್ಟ್ ಮಾಡ್ತಾರೆ. ಟಿಯರ್ 1, ಟಿಯರ್ 2, ಟಿಯರ್ 3 ಟೋಟಲ್ ಎಷ್ಟು ಮಾರ್ಕ್ಸ್ ತೋತಿಲ್ಲ ಟೋಟಲ್ ಕಂಡು. ಸೊ ಕೆಲವೊಂದು ಎಕ್ಸಾಮ್ದಲ್ಲಿ ಏನು ಮಾಡ್ತಾರೆ, ಓನ್ಲಿ ಕ್ವಾಲಿಫೈಯಿಂಗ್ ಆಗುತ್ತಾರೆ. ಇದು ಕ್ವಾಲಿಫೈಯಿಂಗ್ ಅಲ್ಲ, ಇದು ಕ್ವಾಲಿಫೈಯಿಂಗ್ ಪ್ಲಸ್ ಮಾರ್ಕ್ಸನ್ನು ಕಂಡಕ್ಟ್ ಮಾಡ್ತಾರೆ. ಸೊ 100 ಮಾರ್ಕ್ಸ್, 200 ಕ್ವೆಶನ್, 200 ಮಾರ್ಕ್ಸ್ ಇರುತ್ತೆ. ಸೊ ಟೈಮ್ ಅಲಾಟ್ಮೆಂಟ್ ಇರುತ್ತೆ 60 ಮಿನಿಟ್ಸ್, ಜನರಲ್ ಆಗಿ 60 ಮಿನಿಟ್ಸ್. ಸೊ ಯಾರು ವಿಜುವಲಿ ಹ್ಯಾಂಡಿಕ್ಯಾಪ್ಡ್ ಇದಾರಲ್ಲ, ಸೊ ಅವರಿಗೆ 20 ಮಿನಿಟ್ಸ್ ಪರ್ ಎವ್ರಿ ಅವರ್, 21 ಮಿನಿಟ್ಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಕಾಮನ್ ಆಗಿ ಜನರಲ್ ಕ್ಯಾಂಡಿಡೇಟ್ಗೆ ಎಷ್ಟು ಇದ್ದಂಗೆ ಆಯಿತು, ಸೊ ಎಲ್ಲ ರಿಸಲ್ಟ್ ಸೇರಿ 60 ಮಿನಿಟ್ಸ್. ಸೊ 1 ಅವರ್ದಲ್ಲಿ 100 ಕ್ವೆಶನ್, 200 ಮಾರ್ಕ್ಸ್ನ ಅಟೆಂಡ್ ಮಾಡಬೇಕು. ಸೊ ಈ ಸಬ್ಜೆಕ್ಟ್ ಯಾವುದೇ ಗೊತ್ತಾಯಿತು, ಕ್ವಾಂಟಿಟಿ ಆಪ್ಟಿಟ್ಯೂಡ್ ಅಂದರೆ ಮ್ಯಾಥ್ಸು, ಸೊ ಇಟ್ ಇಸ್ ಮ್ಯಾಥ್ಸು, ಜನರಲ್ ಅವೇರ್ನೆಸ್, ಸೊ ಜಿ ಕೆ ಕರೆಂಟ್ ಅಫೇರ್ಸ್, ಸ್ಟಡಿ ಜಿ ಕೆ ಆಯಿತು. ಸೊ ಜನರಲ್ ಇಂಟೆಲಿಜೆನ್ಸಿ, ರೀಸನಿಂಗ್ ಬಂತು, ಇಂಗ್ಲೀಷ್ ಕಾಂಪ್ರಿಹೆನ್ಸನ್ಸ್ ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಸ್ ಬರುತ್ತೆ. ಸೊ ಇದ್ರ ಡೀಟೇಲ್ ಸಿಲೆಬಸ್, ಸೊ ಫಸ್ಟ್ ಟಿಯರ್ 1ದಲ್ಲಿ ಇದ್ರ ಡೀಟೇಲ್ ಸಿಲೆಬಸ್ನ ನಾನು ಎಕ್ಸಾಮ್ ಸಿಲೆಬಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಲ್ಲಿ ಆ ಸೆಕ್ಷನ್ ನೋಡಿ. ಸೊ ಇದು ಟಿಯರ್ 1 ಆಯಿತು. ಸೊ ಟಿಯರ್ 2ದಲ್ಲಿ ಏನೇನಿರುತ್ತೆ, ಸೊ ಟಿಯರ್ 1 ಏನಾದ್ರು ಕನ್ಫರ್ಮ್, 100 ಕ್ವೆಶನ್, 200 ಮಾರ್ಕ್ಸ್, ರೈಟ್. ಸೊ ಟಿಯರ್ 2 ನೋಡೋಣ. ಸೊ ಟಿಯರ್ 2ದಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ, ಸೊ ಟಿಯರ್ 2 ಅಂದರೆ ನೀವು ಟಿಯರ್ 1ದಲ್ಲಿ ಪಾಸ್ ಆದರೆ ಒಂದು ಕಟ್ ಆಫ್ ಇಟ್ಟು ಒಂದು ಸೆಲೆಕ್ಷನ್ ಮಾಡ್ತಾರೆ, ಆ ಸೆಲೆಕ್ಷನಲ್ಲಿ ಪಾಸ್ ಆದರೆ ಸೊ ಟಿಯರ್ 2ದಲ್ಲಿ ಎಕ್ಸಾಮ್ ಯಾವ ಇರ್ತಾವೆ, ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಇರ್ತಾವೆ. ಸೊ 4 ಸಬ್ಜೆಕ್ಟ್ ಇರ್ತಾವೆ, ಬಟ್ ಎಲ್ಲ ಪೇಪರ್ನೂ ಬರಿಬೇಕಂತ ಇಲ್ಲ. ಸೊ ನಾನು ಹೇಳಿದೆ ಕೆಲವೊಂದು ಪೋಸ್ಟ್ ನಾನು ಜಾಬ್ ಪ್ರೊಫೈಲ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ಯಾವ ಪೋಸ್ಟ್ಗೆ ಪೇಪರ್ 1 ಎಲ್ಲ, ನೀವೇನಾದರೂ 34 ವೇರಿಯಸ್ ಪೊಸಿಷನ್ ಎಲ್ಲ ಏನು ಎಸ್ ಎಸ್ ಸಿ ಕಂಡಕ್ಟ್ ಮಾಡ್ತಲ್ಲ, ಎಷ್ಟು ಮಿನಿಸ್ಟ್ರಿಗೆ ನೀವು ಸೆಲೆಕ್ಟ್ ಆಗಬೇಕಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಎರಡು ಪೇಪರ್ ಇದೆ, ಕಂಪಲ್ಸರಿ ಬರಬೇಕು. ದೀಸ್ 2 ಪೇಪರ್ ಕಂಪಲ್ಸರಿ ಇರ್ತಾವೆ. ಸೊ ಯಾವ ಸಬ್ಜೆಕ್ಟ್ ಅದು, ಒಂದು ಮ್ಯಾಥ್ಸ್, ಕ್ವಾಂಟಿಟಿ ಅಬಿಲಿಟಿ, ಇನ್ನೊಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಸನ್. ಸೊ ಎರಡು ಪೇಪರ್ಸ್ ಇರ್ತಾವೆ. ಇನ್ನು ಪೇಪರ್ 3 ಆ್ಯಂಡ್ ಪೇಪರ್ 4 ಏನಿದೆ, ಸೊ ಈ ಪೇಪರ್ 3 ಅಂದರೆ ಯಾವ ಪೋಸ್ಟ್ಗೆ ಅಂದರೆ, ಎರಡು ಪೋಸ್ಟ್ ಹೇಳಿದ್ದೀನಿ ನಾನು ಜಾಬ್ ಪ್ರೊಫೈಲ್ ಹೇಳಬೇಕಾದ್ರೆ. ಸೊ ಯಾವ ಪೋಸ್ಟು, ಒಂದು ಜೆ ಎಸ್ ಓ,
ಇನ್ನೊಂದು ಸ್ಟಾಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ ಟೂ. ಸೊ ಈ ಎರಡು ಪೋಸ್ಟ್ಗೆ ನೀವು ಏನಾದ್ರು ಅಪ್ಲೈ ಮಾಡ್ತಾ ಇದ್ದಾರೆ, ನೀವು ಎರಡು ಪೋಸ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಸ್ಟಾಟಿಕ್ ಅಂದರೆ ಸ್ಟಾಟಿಕ್ಸ್ ಮತ್ತು ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಿನಿಸ್ಟ್ರಿಗೆ ನೀವು ಹೋಗ್ಬೇಕಂತ ಇದ್ದರೆ, ಸೊ ಈ ಇದೊಂದು ಎಕ್ಸ್ಟ್ರಾ ಪೇಪರ್ನ ಬರಬೇಕಾಗುತ್ತೆ ಸ್ಟಾಟ್ನ. ಸೊ ಇದು 100 questions 200 marks ಇರುತ್ತೆ. ಸೊ ಅದೇ ಥರ ಪೇಪರ್ 4, ಸೊ ಯಾರು ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಅಂದರೆ ಲೆವೆಲ್ 8, ಸೊ ಜೆ ಎಸ್ ಒ ಬರೋದು ಲೆವೆಲ್ 6 ಅಲ್ಲಿ, ಸೊ ಇದು ಬರೋದು ಲೆವೆಲ್ 8 ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಆರ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್. ಸೊ ಈ ಎರಡು ಪೋಸ್ಟ್ಗೆ ನೀವು ಸೆಲೆಕ್ಟ್ ಆಗಬೇಕು ಅಂದರೆ ಈ ಥರಲ್ಲಿ ವರ್ಕ್ ಮಾಡಬೇಕಂದ್ರೆ ಸಿ ಐ ಸಿಯಲ್ಲಿ ವರ್ಕ್ ಮಾಡಬೇಕಂದ್ರೆ ನೀವು ಜನರಲ್ ಸ್ಟಡೀಸ್ ಫೈನಾನ್ಸ್ ನಾನು ಜಾಬ್ ಪ್ರೊಫೈಲಲ್ಲಿ ಹೇಳಿದ್ದೀನಿ ಫೈನಾನ್ಸ್ ಮತ್ತು ಎಕನಾಮಿಕ್ಸ್ಗೆ ಎಕ್ಸಾಮ್ನ ಕಂಡಕ್ಟ್ ತೊಗೋಬೇಕು. ಸೊ ನೀವು ಇವೆರಡು ಬೇಡ, ನಾನು ಕಾಮನ್ ಆಗಿ ಯಾವ್ದಾದ್ರು ಒಂದು ಮಾಡ್ತೀನಿ ಅಂದರೆ, ಸೊ ಅಂದರೆ ಕಾಮ ಯಾವುದೋ ಇವೆರಡು ಬಿಟ್ಟು ಬೇರೆ ಯಾವ್ದು ಮಾಡ್ತೀನಿ, ನೀವು ಎರಡು ಪೇಪರ್ ಬರೆದ್ರೆ ಸಾಕು, ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಬರೆದ್ರೆ ಅದ್ರ ಮೆರಿಟ್ ಅದರ ಮೇಲೆ ನಿಮ್ಮ ಪೋಸ್ಟ್ ಅಲಾಟ್ ಮಾಡ್ತಾರೆ. ಇಲ್ಲ ನಾನು ಇದೇ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಿತ್ತಂದ್ರೆ ನೀವು ಸ್ಟಾರ್ಟ್ ಇದೇ ಪೇಪರ್ ಬರಬೇಕು, ಇಲ್ಲ ನಾನು ಈ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಂದ್ರೆ ಈ ಪೇಪರ್ ಕಂಪಲ್ಸರಿ ಬರಬೇಕು, ರೈಟ್? ಸೊ ಟೈಮಿಂಗ್ ಏನಿರುತ್ತೆ, 120 minutes ಫಾರ್ ಈಚ್ ಪೇಪರ್ ಅಂದರೆ 2 hours ಫಾರ್ ಈಚ್ ಪೇಪರ್. ಸೊ ಕ್ವಾಂಟಿಟೇಟಿವ್ 2 hours ಇರುತ್ತೆ, ಇಂಗ್ಲೀಷ್ 2 hours, ಇದು ಸ್ಟಾರ್ಟ್ 2 hours, ಜನರಲ್ ಸ್ಟಡೀಸ್ 2 hours. ಸೊ ಟೋಟಲ್ ಎಷ್ಟು ಅವರ್ ಆಯಿತು, 2 + 2 = 4 = 6, 8 hours. ಸೊ 8 hours ಆಗುತ್ತೆ. ಸೊ ಒಂದೇ ದಿನ ಇರಲ್ಲ, ಬೇರೆ ಬೇರೆ ದಿನವೂ ಎಕ್ಸಾಮ್ನ ಅಡ್ಜಸ್ಟ್ ಮಾಡ್ತಾರೆ. ಯಾಕಂದ್ರೆ ಇವೆರಡು ಪೇಪರ್ ಒಂದೇ ಟೈಮ್ ಇರುತ್ತೆ, ಕ್ವಾಂಟು ಮತ್ತು ಇಂಗ್ಲೀಷು ಎಟ್ ಎ ಟೈಮ್ ಇರುತ್ತೆ, ಇದನ್ನು ಟೈಮ್ ಸೆಟಲ್ ಬೇರೆ ಮಾಡಿರ್ತಾರೆ. ಸೊ ಇದು ಕಂಪಲ್ಸರಿ, ಕಂಪಲ್ಸರಿ ಪೇಪರ್ ಯಾವುದು, ಕ್ವಾಂಟು ಮತ್ತು ಇಂಗ್ಲೀಷು ಕಂಪಲ್ಸರಿ ಇರುತ್ತೆ. ಸೊ ಕ್ವಾಂಟದಲ್ಲಿ 100 questions 200 marks, ಆಮೇಲೆ ಇದು ಇಂಗ್ಲೀಷಲ್ಲಿ 200 questions 200 marks, ಸ್ಟಾರ್ಟ್ 100 questions 200 marks, ಪೇಪರ್ 4 ಜನರಲ್ ಸ್ಟಡೀಸ್ ಫೈನಾನ್ಸ್ ಆ್ಯಂಡ್ ಎಕನಾಮಿಕ್ಸ್ 100 questions 200 marks, ರೈಟ್? ಸೊ ನೀವು ಈ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬೇಕಾದ್ರೆ ಈ ಪೇಪರ್ ಕನ್ಸಿಡರ್ ಮಾಡಿ ಮೆರಿಟ್ ತೆಗಿತಾರೆ. ಸೊ ಆಡಿಟ್ ಆಫೀಸರ್ ಹೋಗ್ಬೇಕಾದ್ರೆ ಈ ಪೇಪರ್ ಕನ್ಸಿಡರ್ 1, 2, 3 ಈ 3 ಪೇಪರ್ ಮಾಡಿ ಕೌಂಟ್ ಮಾಡಿ ನಿಮ್ಮ ಮೆರಿಟ್ ತೆಗಿದ್ದಾರೆ, ರೈಟ್? ಸೊ ಯಾವ ಪೊಸಿಷನ್ ನೀವು ಪೋಸ್ಟ್ ಮಾಡಿದಾರೆ ಆದಮೇಲೆ, ಇವು ಎರಡು ಬಿಟ್ಟು ನೀವು ಯಾವುದು ಇನ್ಸ್ಪೆಕ್ಟರ್ ಮಾಡಿರಿ, ಆಡಿಟರ್ ಮಾಡಿರಿ, ಟ್ಯಾಕ್ಸ್ ಮಾಡಿರಿ, ಓಕೆ, ಎಲ್ಲದಕ್ಕೂ ಕಾಮನ್ ಆಗಿ ಈ ಎರಡು ಪೇಪರ್ ಮಾಡಿದರೆ ಸಾಕು, ಇಂಗ್ಲೀಷ್ ಆ್ಯಂಡ್ ಮ್ಯಾಥ್ಸ್ ಕಾಮನ್ ಇರುತ್ತೆ. ಓನ್ಲಿ ಈ ಪರ್ಟಿಕ್ಯುಲರ್ ಪೋಸ್ಟ್ಗೆ ಬೇಕಾದ್ರೆ ಅಷ್ಟೇ ಪೇಪರ್ 3 ಪೇಪರ್ 4 ಸಪ್ರೇಟ್ ಆಗಿಬಿಡು. ಇದು ಎಕ್ಸಾಮ್ Tier 2 ಎಕ್ಸಾಮ್ ಇನ್ಫಾರ್ಮೇಷನು. ಸೊ ನಾನು ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ Tier 2 ಆಯಿತು, ಈಗ Tier 3 ಏನಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾಯಿತು. Tier 3 ಏನಿರುತ್ತೆ, ಸೊ Tier 3 ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಸೊ ಇದು ಕಾಮನ್ ಎಲ್ಲರಿಗೂ, ಇದು ಪೆನ್ ಆ್ಯಂಡ್ ಮೂವ್ ಪೇಪರ್ ಮಾಡು. ಸೊ ಇದು ಉಳಿದ Tier 1 ಇದು ಆನ್ಲೈನ್ ಇರುತ್ತೆ. ಸೊ ಆನ್ಲೈನ್ Tier 1 ಆನ್ಲೈನ್ ಎಕ್ಸಾಮ್ ಇರುತ್ತೆ ಪ್ರಿಲಿಮ್ಸ್. ಸೊ ಇದು ಆನ್ಲೈನ್ ಇರುತ್ತೆ. ಸೊ ಥರ್ಡ್ ಪೇಪರ್ ಇದು ಡಿಸ್ಕ್ರಿಪ್ಟಿವ್ ಪೇಪರ್, ಪೆನ್ ಆ್ಯಂಡ್ ಪೇಪರ್ ಇರುತ್ತೆ, ಇದು ಆನ್ಲೈನ್ ಇರೋಲ್ಲ, ಪೆನ್ ಆ್ಯಂಡ್ ಪೇಪರ್ ಮಾಡೋದು. ಸೊ ಈ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಪೇಪರ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಸೊ ನೀವು ಯಾವುದು ಲ್ಯಾಂಗ್ವೇಜ್ ಚೂಸ್ ಮಾಡೋದು, ಅದರ ಇಂಗ್ಲೀಷ್ ಚೂಸ್ ಮಾಡೋದು, ಹಿಂದಿ ಚೂಸ್ ಮಾಡ್ಬೋದು. ಸೊ ಏನಿರುತ್ತೆ, ಏನು ಬರು ರೈಟಿಂಗ್ ಆ್ಯಂಡ್ ಎಸ್ಸೆ. ಸೊ ಅವ್ರೊಂದು ಟಾಪಿಕ್ ಕೊಡ್ತಾರೆ, ಎಸ್ಸೆ ಟಾಪಿಕ್, ಆ ಎಸ್ಸೆ ಆ ಟಾಪಿಕ್ ಮೇಲೆ ಎಸ್ಸೆ ಬರಬೇಕು, ಅಥವಾ ಪ್ರಿಸೈಸ್ ಲೆಟರ್, ಪ್ರಿಸೈಸ್ ಲೆಟರ್ ಬರಬೇಕು, ಅಥವಾ ಅಪ್ಲಿಕೇಶನ್. ಸೊ ಯಾರ್ಯಾರಿಗೂ ಒಂದು ಅಪ್ಲಿಕೇಶನ್ ಪ್ರೈಮ್ ಮಿನಿಸ್ಟರ್ ಬರುತ್ತೆ ಇರ್ಬೋದು, ಅಫಿಷಿಯಲ್ ಲೆಟರ್ ಇರ್ಬೋದು ಅಥವಾ ಅನ್ಅಫಿಷಿಯಲ್ ಫ್ಯಾಮಿಲಿ ಲೆಟರ್ ಇರ್ಬೋದು. ಸೊ ಎರಡು ಥರ ಲೆಟರ್ ಫಾರ್ಮ್ ಬಿಡ್ತೋ, ಯಾವ ಕ್ವಶನ್ ಕೇಳ್ತಾರೆ, ಎಷ್ಟು ಕ್ವಶನ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರ್ತದೆ 100 marks. ಸೊ ಯಾವ 3 ಕ್ವಶನ್ ಕೇಳ್ಬೋದು, ಔಟ್ ಆಫ್ 3 2 ಕ್ವಶನ್ ಕೇಳ್ಬೋದು ಅವರು. ಸೊ 2 ಕ್ವಶನ್ದಲ್ಲಿ 100 marks ಇರುತ್ತೆ, 50-50 marks ಕೊಡ್ತಾರೆ. ಸೊ ಟೈಮಿಂಗ್ ಅಂದರೆ 60 minutes. ಸೊ 1 hourದಲ್ಲಿ ನೀವು ಒಂದು ಎಸ್ಸೆ ಬರಬೇಕು, ಒಂದು ಅಪ್ಲಿಕೇಶನ್ ಬರಬೇಕು. ಸೊ 100 marks ಬರಬೇಕಾಗುತ್ತೆ. ಇದು ಡಿಸ್ಕ್ರಿಪ್ಟಿವ್ ಪೇಪರ್ Tier 3. ಸೊ ಈ 3 ಪೇಪರ್ ಏನಿದೆ, ಏನು ಹೇಳಿದ್ದಲ್ಲ, ಈ 3 ಪೇಪರ್ ಅಂದರೆ Tier 1, Tier 2, Tier 3. ಸೊ ಇದು ಕಂಪಲ್ಸರಿ ಪೇಪರ್ ಆಲ್ ದ ಪೋಸ್ಟ್. ಸೊ ಇವೇನು 3 ಅದಾವಲ್ಲ, ಈ 3 ಪೇಪರ್ ಎಲ್ಲ ಆಲ್ ಪೋಸ್ಟ್ CGL ಕಂಡಕ್ಟ್ ಮಾಡೋ ಆಲ್ ಪೋಸ್ಟಿಗೆ ಕಂಪಲ್ಸರಿ ನೀವು ಬರಲೇಬೇಕು. ಇದು ಒಂದು ಸ್ಟೇಜ್. ಇದು ಇನ್ನು ಸ್ಕಿಲ್ ಟೆಸ್ಟ್, ನಾ ಸ್ಕಿಲ್ ಟೆಸ್ಟ್ ಇದೆ Level 4 ಸ್ಕಿಲ್ ಟೆಸ್ಟಲ್ಲಿ. ಸೊ ಕಂಪಲ್ಸರಿ ಇಲ್ಲ, ಕೆಲವೊಂದು ಪೋಸ್ಟ್ ಕಟ್ಟೆ ಯಾವ ಪೋಸ್ಟ್ಗೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಸೊ ಸ್ಕಿಲ್ ಟೆಸ್ಟ್ ಅಂದರೆ 2 types ಬರ್ತಾವೆ, ಒಂದು ಕಂಪ್ಯೂಟರ್ ಪ್ರೊಫೆಷನ್ಸಿ ಟೆಸ್ಟ್, ಇನ್ನೊಂದು ಡಾಟಾ ಎಂಟ್ರಿ ಸ್ಕಿಲ್ ಟೆಸ್ಟ್. ಸೊ ಕಂಪ್ಯೂಟರ್ ಪ್ರೊಫೆಷನ್ ಟೆಸ್ಟ್ ಅಂದರೆ ಯಾವ ಪೋಸ್ಟಿಗೆ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಡಾಟಾ ಎಂಟ್ರಿ ಯಾವ ಪೋಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ 1 by 1 ನೋಡೋಣ. ಸೊ ಈಗ ಕಂಪ್ಯೂಟರ್ ಪ್ರೊಫೆಷನ್ ಯಾವ ಪೋಸ್ಟಿಗೆ, ದ ಕಮಿಷನ್ ವಿಲ್ ಹೋಲ್ಡ್ ದ ಕಂಪ್ಯೂಟರ್ ಎಫಿಷಿಯನ್ಸಿ ಟೆಸ್ಟ್ CPT. CPT ಅಂತ ಶಾರ್ಟ್ ಆಗಿ ಇರ್ತಾರೆ. ಕಂಪೇರಿಂಗ್ ಫಾರ್ 3 models. ಸೊ ವರ್ಡ್ ಪ್ರೊಸೆಸಿಂಗ್, ಸ್ಪ್ರೆಡ್ ಶೀಟ್ ಆ್ಯಂಡ್ ಜನರೇಷನ್ ಆಫ್ ಸ್ಲೈಡ್ಸ್. ಸೊ ವರ್ಡ್ ಪ್ರೊಸೆಸಿಂಗ್ ಮಾಡ್ತಾರೆ, ಇನ್ನೊಂದು ಸ್ಪ್ರೆಡ್ ಶೀಟ್ದಲ್ಲಿ ಟೈಪಿಂಗ್ ಮಾಡೋದಿರ್ತದೆ, ಇನ್ನೊಂದು ಜನ್ರೇಷನ್ ಸ್ಲೈಡ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂದರೆ PPTನ ಹೆಂಗೆ ಕ್ರಿಯೇಟ್ ಮಾಡೋದು. ಸೊ ಇದು 3 ಪ್ರೊಸೀಜರ್ ಇದ್ದು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ದು, ವರ್ಡ್ ಪ್ರೊಸೆಸಿಂಗ್, ಸ್ಪ್ರೆಡ್ ಶೀಟ್, ಸ್ಲೈಡ್ಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್. ಸೊ ಯಾವ ಪೋಸ್ಟ್ಗೆ ಇದ್ದಂಗೆ ಆಯ್ತದ್ದು, ಒಂದು ಸೊ ಕಂಪ್ಯೂಟರ್ ಎಫಿಷಿಯನ್ಸಿ, ಯಾರು Level 7 ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಗಬೇಕಂತ ಇರ್ತಾರಲ್ಲ, ಸೊ ಅವ್ರು ಕಂಪಲ್ಸರಿ ಕಂಪ್ಯೂಟರ್ ಸೆಕ್ಷನ್ ಕಂಪ್ಯೂಟರ್ ಪ್ರೊಫೆಷನ್ ಟೆಸ್ಟ್ ಹೋಗ್ಬೇಕು. ಅದೇ ಥರ ಯಾವ ಮಿನಿಸ್ಟರ್ದಲ್ಲಿ, ಸೆಂಟ್ರಲ್ ಸೆಕ್ರೆಟರಿಯೇಟ್ ಆಫೀಸ್ದಲ್ಲಿ, CSS MEA ಆಮೇಲೆ ಆರ್ಮ್ ಪೊಲೀಸ್ ಹೆಡ್ ಕ್ವಾರ್ಟರ್ದಲ್ಲಿ. ಸೊ ಈ 3 ಡಿಪಾರ್ಟ್ಮೆಂಟ್ದಲ್ಲಿ ಯಾರು ಸೆಕ್ಷನ್ ಆಫೀಸರ್ ಹೋಗ್ತಿರ್ತಾರಲ್ಲ, ಸೊ ಅವರು ಕಂಪ್ಯೂಟರ್ ಪ್ರೊಫೆಷನ್ ಟೆಸ್ಟ್ ಹೋಗ್ಬೋದು. ಸೊ ಉಳಿದ ಡಿಪಾರ್ಟ್ಮೆಂಟಲ್ಲಿ
ಏನು ಅವಶ್ಯಕತೆ ಇಲ್ಲ, ಬರೀಬೇಕಾದ ಕಂಪ್ಯೂಟರ್ ಟೆಸ್ಟ್ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಸಿಸ್ಟೆಂಟ್ ಇನ್ ಸೀರಿಯಸ್ ಫ್ರಾಡ್ ಇನ್ವೆಸ್ಟ್ಮೆಂಟ್ ಆಫೀಸರ್. ಸೊ ಸೀರಿಯಸ್ ಫ್ರಾಡ್ ಇನ್ವೆಸ್ಟ್ಮೆಂಟ್ ಆಫೀಸ್ದಲ್ಲಿ ಯಾರು ವರ್ಕ್ ಮಾಡ್ತಾರಲ್ಲ ಅಸಿಸ್ಟೆಂಟ್ ಆಗಿ, ಸೊ ಅವರಿಗೆ ಪ್ರೊಫೆಷನಲ್ ಟ್ರಸ್ಟ್ ಇರುತ್ತೆ. ಅಂಡರ್ ದಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಆಫೀಸರ್ ಅಸಿಸ್ಟೆಂಟ್ GSI ಇನ್ ಮಿನಿಸ್ಟ್ರಿ ಆಫ್ ಮೈನ್ಸ್. ಸೊ ಮೈನ್ಸಲ್ಲಿ ಇರೋರಿಗೆ ಅಸಿಸ್ಟೆಂಟ್ ಇದ್ದಾರೆ. ಅಂದರೆ ಆಯಾ ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡು, ಯಾವ ಡಿಪಾರ್ಟ್ಮೆಂಟ್ಗೆ ನೀವು ಜಾಯ್ನ್ ಆಗ್ತಾರಲ್ಲ ಆ ಡಿಪಾರ್ಟ್ಮೆಂಟ್ದಲ್ಲಿ ನಿಮ್ಮ ಪ್ರೊಫೆಷನಲ್ ಟೆಸ್ಟ್ ಇರುತ್ತೆ. ಸೊ ಇನ್ಸ್ಪೆಕ್ಟರ್ ಇನ್ ಎಕ್ಸೈಸ್, ಇನ್ಸ್ಪೆಕ್ಟರ್ ಪ್ರಿವೆಂಟಿವ್ ಆಫೀಸರ್, ಇನ್ಸ್ಪೆಕ್ಟರ್ ಎಕ್ಸಾಮಿನರ್. ಸೊ ಈ ಮೂರು, ಸೊ ಉಳಿದ ಇನ್ಸ್ಪೆಕ್ಟರ್ ಬಿಟ್ಟು ಈ ಮೂರು ಡಿಪಾರ್ಟ್ಮೆಂಟ್ ಬರೋದ್ರಿ. ಇಂಡೈರೆಕ್ಟ್ ಟ್ಯಾಕ್ಸ್ದಲ್ಲಿ, ಸೊ ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ದಲ್ಲಿ ಇಲ್ಲ. ಬಟ್ ಈ ಮೂರು ಇನ್ಸ್ಪೆಕ್ಟರ್ದಲ್ಲಿ ನೀವು ಕಂಪಲ್ಸರಿ ಏನು ಮಾಡಬೇಕಾಗುತ್ತೆ, ಪ್ರೊಫೆಷನಲ್ ಟೆಸ್ಟ್ ಅಟೆಂಡ್ ಆಗಬೇಕಾಗುತ್ತೆ. ಸೊ ಇದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ, ಕಂಪಲ್ಸರಿ ಕ್ವಾಲಿಫೈಯಿಂಗ್ ನೇಚರ್ ಮಾಡಲೇಬೇಕು. ಇಲ್ಲ ನಾನು ಮೂರು ಬರೆದಿದ್ದೀನಿ, ನಾನು ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್ ಸಿಗುತ್ತೆ ಅಂದರೆ ಸಿಗಲ್ಲ, ಕಂಪಲ್ಸರಿ ಪ್ರೊಫೆಷನಲ್ ಟೆಸ್ಟ್ ಅಪ್ಲೈ ಆಗಲೇಬೇಕು. ಸೊ ಅದಕ್ಕೆ ಇಲ್ಲೇ ಕೊಟ್ಟಿರೋದು. ನೆಕ್ಸ್ಟು, ದ CPT ವಿಲ್ ಬಿ ಕಂಡಕ್ಟೆಡ್ ಇನ್ ಮ್ಯಾನರ್ ಡಿಸೈಡ್ ಬೈ ದ ಕಮಿಷನರ್ ಫಾರ್ ದ ಪರ್ಪಸ್. ನೋ ಎಕ್ಸೆಪ್ಷನ್ ಫ್ರಾಮ್ ದ CPT ಇಸ್ ಅಲೌಡ್ ಫಾರ್ ಎನಿ ಕ್ಯಾಟಗರಿ ಆಫ್ ದ PW ಕ್ಯಾಂಡಿಡೇಟ್. ಸಿಪಿಟಿ ವಿಲ್ ಬಿ ಕ್ವಾಲಿಫೈಂಗ್ ನೇಚರ್ ನಹೇದೆ. ಸೊ ಯಾರಿಗೂ ಬಿಡೋಂಗಿಲ್ಲ. ನನಗೆ ಮೂರು ಟೆಸ್ಟಲ್ಲಿ ನಾನು ಮೆರಿಟ್ದಲ್ಲಿ ಹೈ ಇದೆ, 600 ಇಷ್ಟು ಮಾರ್ಕ್ಸ್ ಬರ್ತಾವನ್ನ ಬಿಡೋಕ್ಕಾಗಲ್ಲ. ಸೊ ಕಂಪಲ್ಸರಿ ನೀವು ಎಷ್ಟೋ ಮೆರಿಟ್ ತೊಗೊಂಡಿದ್ರು ನೀವು ಕಂಪಲ್ಸರಿ ಪ್ರೊಫೆಷನಲ್ ಟೆಸ್ಟ್ ಕ್ವಾಲಿಫೈ ಆಗಲೇಬೇಕು. ಸೊ ಇದಕ್ಕೆ ಮಾರ್ಕ್ಸ್ ಇಲ್ಲ, ಬಟ್ ಕ್ವಾಲಿಫೈಂಗ್ ನೇಚರ್ ಕ್ವಾಲಿಫೈ ಆಗಲೇಬೇಕು. ಸೊ ಈ CPT ಯಾರಿಗೂ PW ಕ್ಯಾಂಡಿಡೇಟ್ಸಲ್ಲಿ ಯಾರೂ ಇರಲಿ, ಎಲ್ಲರಿಗೂ ಕಂಪಲ್ಸರಿ ಇರುತ್ತೆ ಪ್ರೊಫೆಷನಲ್ ಟೆಸ್ಟ್. ಸೊ ಈ ಲಿಸ್ಟ್ ಮಾಡಿದ್ದೀನಿ, ಈ ಲಿಸ್ಟನ್ನು ನೋಡಿ ಇನ್ನೊಂದ್ಸಲ ನೋಡಿ ನೀವು PDFದಲ್ಲಿ. ಸೊ ಯಾವ ಡಿಪಾರ್ಟ್ಮೆಂಟಿಗೆ ಯಾವುದು ಪ್ರೊಫೆಷನಲ್ ಟೆಸ್ಟ್ ಬರಿಬೇಕಂತ, ರೈಟ್? ಸೊ ಅದೇ ಥರ ಸ್ಕಿಲ್ ಟೆಸ್ಟ್ ನೋಡೋಣ. ಸ್ಕಿಲ್ ಟೆಸ್ಟಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಇರುತ್ತೆ? ಸೊ ಡಾಟಾ ಎಂಟ್ರಿ ಸ್ಕಿಲ್ ಟೆಸ್ಟ್ ಅಂತ ಇರುತ್ತೆ, DST, ಡಾಟಾ ಎಂಟ್ರಿ ಸ್ಕಿಲ್ ಟೆಸ್ಟ್. ಸೊ ಫಾರ್ ದ ಪೋಸ್ಟ್ ಆಫ್ ಟ್ಯಾಕ್ಸ್ ಅಸಿಸ್ಟೆಂಟ್. ಸೊ ಇದು ಟ್ಯಾಕ್ಸ್ Level 4ದಲ್ಲಿ ಬರುತ್ತೆ. ಸೊ Level 4ದಲ್ಲಿ ಬರೋ ಇದು Level 4ದಲ್ಲಿ, Level 4 ಪೋಸ್ಟ್ ಇದು. ಸೆಂಟ್ರಲ್ ಎಕ್ಸೈಸ್ ಎರಡು ಡಿಪಾರ್ಟ್ಮೆಂಟಲ್ಲಿ, ಅಂದರೆ CBIC, CBDT. ಸೊ ಎರಡು ಡಿಪಾರ್ಟ್ಮೆಂಟ್ದಲ್ಲಿ ಬರೋ ಪೋಸ್ಟ್ಗಾಗಿ ನೀವು ಕಂಪಲ್ಸರಿ ಡಾಟಾ ಎಂಟ್ರಿ. ಸೊ ಡಾಟಾ ಎಂಟ್ರಿ ಸ್ಪೀಡ್ ಏನಿದೆ, ಪ್ರೊಸೆಸ್ ಏನಿದೆ, ಎಕ್ಸಾಮ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನಿದೆ ಅಂದರೆ, ಎಂಟ್ರಿ ಸ್ಪೀಡ್ DST ಅಟ್ 8,000 ಕೀಸ್ ಡಿಪ್ರೆಷನ್ ಪರ್ ಅವರ್. ಸೊ 1,000ದಲ್ಲಿ ನೀವು 8,000 ಲೆಟರ್ಸ್ ಬರೆದಿರಬೇಕು, ಅಂದರೆ 8,000 ಕೀಸ್ ಯೂಸ್ ಮಾಡಬೇಕು ಡಿಪ್ರೆಷನ್ ಪರ್ ಅವರ್. ಸೊ ಇಷ್ಟು ಕೀಸನ್ನು ಯೂಸ್ ಮಾಡಿದ್ರೆ ಇದು ಕ್ವಾಲಿಫೈಂಗ್ ನೇಚರ್, ಇದಕ್ಕೇನು ಮಾರ್ಕ್ಸ್ ಇರಲ್ಲ. ಸೊ ಇದು ನೀವು ಕ್ವಾಲಿಫೈಂಗ್ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನೀವು ಅದನ್ನು ಡಾಟಾ ಎಂಟ್ರಿ ಫಿಲಪ್ ಮಾಡಿದ್ದು 1 ಅವರ್ದಲ್ಲಿ 8,000 ಕೀಸ್ ಯೂಸ್ ಮಾಡಿದರೆ ನೀವು ಕ್ವಾಲಿಫೈಂಗ್ ಆದಂಗೆ ಇದು. ಸೊ ಇದು ಟೆಸ್ಟ್ ಇಡ್ತಾರೆ, ಬೈ ಟೈಮ್ ಲಿಮಿಟ್ ಇಟ್ಟು ನಿಮ್ಗೆ ಟೆಸ್ಟ್ ಇಡ್ತಾರೆ. ಇದು ಕಂಪಲ್ಸರಿ ಪಾಸ್ ಆಗಬೇಕು. ಸೊ ಯಾವ ಪೋಸ್ಟ್ಗೆ ಇದು? ಓನ್ಲಿ Level 4ದಲ್ಲಿ ಟ್ಯಾಕ್ಸ್ ಅಸಿಸ್ಟೆಂಟ್ಗೆ. ಇದು ಕಂಪ್ಯೂಟರ್ ಪ್ರೊಫೆಷನಲ್ಸಿ ನಾನು ಲಿಸ್ಟ್ ತೋರಿಸಿದ್ದೀನಿ, ಆ ಪೋಸ್ಟ್ಗೆ ಮಾತ್ರ ಕಂಪ್ಯೂಟರ್ ಪ್ರೊಫೆಷನಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ಈ ಕೆಲವೊಂದು ಪೋಸ್ಟ್ಗೆ ಲಿಮಿಟೆಡ್ ಇದೆ, ಎಲ್ಲ ಪೋಸ್ಟ್ಗಂತಲ್ಲ, ರೈಟ್? ಸೊ ಇದು ಗೊತ್ತಾಯಿತು, ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಸೊ ಸ್ಕಿಲ್ ಟೆಸ್ಟ್ ಆಯಿತು. ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್, ಫಿಸಿಕಲ್ ಅಪ್ರೆಂಟಿಸ್ ಟೆಸ್ಟ್ ಯಾವ ಪೋಸ್ಟ್ಗೆ ಇದಾವೆ? ಸೊ ಇದು Tier 4 ಅನ್ನೋದು, Tier 5 ತೋರ್ತೀನಿ ನಾನು, Tier 5 ಅಂತ ಕ್ಲಿಯರ್ ಮಾಡ್ತೀನಿ ಫಿಸಿಕಲ್ ಟೈಪ್. ಸೊ Tier 5ದಲ್ಲಿ, ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಫಾರ್ ದಿ ಪೋಸ್ಟ್ ಆಫ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್ ಎಕ್ಸಾಮಿನರ್ ಪ್ರಿವೆಂಟಿವ್ ಆಫೀಸರ್ ಆ್ಯಂಡ್ ಇನ್ಸ್ಪೆಕ್ಟರ್ ಆ್ಯಂಡ್ ಸಬ್ ಇನ್ಸ್ಪೆಕ್ಟರ್ ಇನ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್. ಸೊ ಈ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಇರ್ತಾರೆ, ಇಲ್ಲಿ Level 7ದಲ್ಲಿ ಇರುತ್ತೆ, ಸಬ್ ಇನ್ಸ್ಪೆಕ್ಟರು Level 4ದಲ್ಲಿ ಇರುತ್ತೆ. ಸೊ ಎರಡು ಡಿಪಾರ್ಟ್ಮೆಂಟ್ದಲ್ಲಿ ಫಿಸಿಕಲ್ ಏನೇನಿದೆ ಸೆಂಟ್ರಲ್. ಸೊ ಈಗ ನಾನು ಲಿಸ್ಟ್ ಮಾಡಿದ್ದೀನಿ ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಂತ ಲಿಸ್ಟ್ ಮಾಡಿದ್ದೀನಿ. ಸೊ ಯಾವ ಡಿಪಾರ್ಟ್ಮೆಂಟಲ್ಲಿ ಸೆಂಟ್ರಲ್ ಎಕ್ಸೈಸ್ ಇದೆ, ಎಕ್ಸಾಮ್ನ ಇರುತ್ತೆ, ಪ್ರಿವೆಂಟಿವ್ ಆಫೀಸರ್. ಈ ಪೋಸ್ಟ್ಗಳಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನು ಬೇಕಾಗಿರುತ್ತೆ? ಸೊ ಸ್ಟ್ಯಾಂಡರ್ಡ್ಸ್ ಏನಿದೆ ನೋಡೋಣ. ಸೊ ಮೇಲ್ ಫಿಮೇಲ್, ಅದರಲ್ಲಿ ಯಾರು ಮೇಲ್, ಕೆಲವರು ಫಿಮೇಲ್ ಕೆಪಬಿಲಿಟಿ ಇದೆ, ನಾನು ಇನ್ಸ್ಪೆಕ್ಟರಲ್ಲೇ ಆಗಬೇಕಂತ, ಸೊ ಅವ್ರಿಗೆ ಏನು ಫಿಸಿಕಲ್ ಸ್ಟ್ಯಾಂಡರ್ಡ್ ಇದೆ, ಸೊ ಮೇಲ್ಗೆ ಏನಿದೆ. ಸೊ ಫಸ್ಟ್ ಮೇಲ್ ನೋಡ್ತೀನಿ. ಸೊ ಮೇಲ್ ಕ್ಯಾಂಡಿಡೇಟ್ಗೆ ಏನಿದೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್? ಸೊ ಹೈಟ್ ಎಷ್ಟಿರಬೇಕು? 157.5 cm ಇರಬೇಕು ಹೈಟು. ಆಮೇಲೆ ಚೆಸ್ಟ್ 81 cm, ಫುಲ್ಲಿ ಎಕ್ಸ್ಪಾಂಡೆಡ್ ವಿತ್ ಮಿನಿಮಮ್ ಎಕ್ಸ್ಪಾನ್ಷನ್ ಆಫ್ 5 cm. ಅಂದರೆ ಹೈಟ್ ಯಾರು ಈ ಡಿಪಾರ್ಟ್ಮೆಂಟಿಗೆ ಇನ್ಸ್ಪೆಕ್ಟರ್ ಆಗಬೇಕಾಗತ್ತಲ್ಲ, ಅವ್ರು ಮಿನಿಮಮ್ ಹೈಟ್ ಇರಬೇಕು 157 ಇರಬೇಕು. ಸೊ ನಿಮ್ಮ ಚೆಸ್ಟು, ಸೊ ನಾರ್ಮಲ್ ಚೆಸ್ಟ್ ಇರಬೇಕು 81 ಇರಬೇಕು, ಅದನ್ನ ಎಕ್ಸ್ಪಾಂಡ್ ಮಾಡಿದಾಗ, ಸೊ ಒಂಥರ ಎಕ್ಸ್ಟೆಂಡ್ ಮಾಡಿದಾಗ ಅದು 85-86 ತೋರಿಸ್ತಾಬೇಕು. ಹೈಟ್ ರಿಲ್ಯಾಕ್ಸ್ ಪಾಯ್ಸನ್ವರೆ ಇನ್ ಕೇಸ್ ಆಫ್ ಗಾರ್ವಾಲೀಸ್, ಅಸ್ಸಾಮೀಸ್, ಗೋರ್ಖಾಸ್, ಮೆಂಬರ್ ಆಫ್ ಸೆಡ್ಯೂಲ್ ಟ್ರೈಬ್ಸ್. ಸೊ ST ಯಾರು ಕ್ಯಾಂಡಿಡೇಟ್ ಅದಾರು, ಆಮೇಲೆ ಗೋರ್ಖಾಸ್ ಯಾರು ಅದಾರು, ಅಸ್ಸಾಮೀಸ್ ಸ್ಟೇಟಿಂದ ಯಾರು ಅದಾರಲ್ಲ, ಅವ್ರಿಗೆ ಹೈಟ್ ರಿಲ್ಯಾಕ್ಷನ್ ಇದೆ ಪಾಯ್ಸನ್ವರೆ. ಅಂದರೆ 157 ಇತ್ತಂದರೆ 162 ತನಕ ಅವ್ರ ಹೈಟ್ ಇದ್ರು ರಿಲ್ಯಾಕ್ಷನ್ ಇದೆ ಅವ್ರು. ಅಂದರೆ 150 ಕಡಿಮೆ ಬರುತ್ತೆ, ಹೈಟ್ ಹೆಚ್ಚಿಗೆ ಆಗಲ್ಲ, ಕಡಿಮೆ ಬರುತ್ತೆ. ಅಂದರೆ 152-153 ಇದ್ರೂ ಅವ್ರಿಗೆ ರಿಲ್ಯಾಕ್ಸೇಷನ್ ಇದೆ. ಸೊ ಫಿಸಿಕಲ್ ಟೆಸ್ಟ್ ಏನಿದೆ? ವಾಕಿಂಗ್. ಸೊ ವಾಕಿಂಗ್ ಟೆಸ್ಟ್ ಇರುತ್ತೆ, 1600 meters in 15 minutes. ಸೊ 15 ನಿಮಿಷದಲ್ಲಿ ನೀವು 1600 meters ಓಡಬೇಕು, ಅಂದರೆ 1.6 kilometers. 1600 ಅಂದರೆ 1.6 kilometers ಓಡಬೇಕು. ಪೆನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ 1.6 kilometers
15 ಮಿನಿಟ್ಸ್ ಅಲ್ಲಿ ಓಡಬೇಕು. ಸೊ ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ. ಸೈಕ್ಲಿಂಗ್, ಸೊ ಇದ್ರ ಕೂಡ ಸೈಕ್ಲಿಂಗ್ 8 kilometers 30 minutes. ಸೊ ಅರ್ಧ ಗಂಟೆಯಲ್ಲಿ ನೀವು 8 kilometers ಸೈಕ್ಲಿಂಗ್ ಮಾಡಬೇಕು. ಸೊ ಎರಡು ಫಿಸಿಕಲ್ ಟೆಸ್ಟ್, ಇದು ಸ್ಟ್ಯಾಂಡರ್ಡ್ಸು. ಯಾವುದಕ್ಕಿದು ಈ ನಾನು ಡಿಪಾರ್ಟ್ಮೆಂಟ್ ಚೂಸ್ ಮಾಡಿದ್ದಲ್ಲ, ಪ್ರಿವೆಂಟಿವ್ ಆಫೀಸರ್ ಅದು. ಸೊ ಈ ಪೋಸ್ಟ್ಗೆ ನೀವು ಮೇಲ್ದಲ್ಲಿ, ಸೊ ಅದು ಫಿಮೇಲ್ದಲ್ಲಿ. ಸೊ ಫಿಮೇಲ್ ಕ್ಯಾಂಡಿಡೇಟ್ಗೆ ಏನೇನಿದೆ? ಸೊ ಫಿಮೇಲ್ ಕ್ಯಾಂಡಿಡೇಟ್ ಸ್ಟ್ಯಾಂಡರ್ಡ್ ಇದೆ. ಮಿನಿಮಮ್ ಕ್ಯಾಂಡಿಡೇಟ್ ಹೈಟ್ ಇರಬೇಕು 152 ಇರಬೇಕು, ಆಮೇಲೆ ವೇಟು 48 kg ಇರಬೇಕು. ಅಂದರೆ ಈ ಹೈಟ್ಗೆ ಈ ಥರ ವೇಟ್ ಇರಬೇಕಂತ ಇದ್ದಾರೆ. ಸೊ ರಿಲ್ಯಾಕ್ಸೇಷನ್, ಅದೇ ನಾನು ಹೇಳಿದೆ, ಆಸಾಮ್ ಇದ್ದವರಿಗೆಲ್ಲ 2 kg ರಿಲ್ಯಾಕ್ಸೇಷನ್ ಇದೆ, 2.5 cm, ಅಂದರೆ 150 ಇದ್ರೂ ನಡೆಯುತ್ತೆ ಅವ್ರದ್ದು. ಸೊ ಫಿಸಿಕಲ್ ಟೆಸ್ಟ್ ಏನಿದೆ ಫಿಮೇಲ್ದಲ್ಲಿ? ಸೊ ಅಂದರೆ ಇನ್ಸ್ಪೆಕ್ಟರ್ ಅಂತ ಆಗಬೇಕಂದ್ರೆ ಫಿಸಿಕಲ್ ಟೆಸ್ಟ್ ಏನಿದೆ? ಸೊ ವಾಕಿಂಗ್ 1 kilometer in 20 minutes, ಅದೇ ಥರ ಸೈಕ್ಲಿಂಗ್ 3 kilometers in 25 minutes. ಸೊ ಮೇಲ್ಗೆ 30 minutes ಏಟ್ ಕಿಲೋಮೀಟರ್ ಇದ್ದರೆ, ಸೊ ಫಿಮೇಲ್ಗೆ ಎಟ್ಟಿರುತ್ತೆ 3 kilometers in 25 minutes. ಮತ್ತು ಅದೇ ಥರ ವಾಕಿಂಗ್ ಎಟ್ಟಿರಬೇಕು ಅಂದರೆ ಇಲ್ಲಿ ರನ್ನಿಂಗ್ ಮಾಡೋದಿಲ್ಲ, ವಾಕ್ ಮಾಡೋದು 1 kilometer in 20 minutes ವಾಕ್ ಮಾಡೋದು. ಸೊ ಇದು ಫಿಮೇಲ್ಗೆ ಫಿಸಿಕಲ್ ಇರುತ್ತೆ. ಸೊ ಕಂಪಲ್ಸರಿ ಇರುತ್ತೆ, ಇದು ಕ್ವಾಲಿಫೈಯಿಂಗ್ ನೇಚರು, ಇದಕ್ಕೇನು ಮಾರ್ಕ್ಸ್ ಇರಲ್ಲ. ಸೊ ಕಂಪಲ್ಸರಿ ಪಾಸ್ ಆಗಲೇಬೇಕಿದು. ಸೊ ಇದು ಇನ್ಸ್ಪೆಕ್ಟ್ ಈ ಪೋಸ್ಟ್ಗೆ ಮೇಲ್ ಫಿಮೇಲ್ಗೆ ಇರೋ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇದು. ಸೊ ನೆಕ್ಸ್ಟ್ ನೋಡೋಣ, ಇದಾದಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಫಾರ್ ದಿ ಪೋಸ್ಟ್ ಆಫ್ ಸಬ್ ಇನ್ಸ್ಪೆಕ್ಟರ್ ಇನ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇದು ನಾನು ಇನ್ಸ್ಪೆಕ್ಟರ್ ಪೋಸ್ಟ್ ನೋಡಿದೆ, ಪ್ಲಸ್ ಸಬ್ ಇನ್ಸ್ಪೆಕ್ಟರ್ ಇನ್ ನಾರ್ಕೋಟಿಕ್ಸ್ ನೋಡಿದೆ. ಸೊ ಇಲ್ಲಿ ಅದೇ ಅನದರ್ ಪೋಸ್ಟ್ ಅದಾವೆ, ಫಿಸಿಕಲ್ ಸಬ್ ಇನ್ಸ್ಪೆಕ್ಟರ್ ಇನ್ CBI, ಅದರಲ್ಲಿ ಏನೇನಿರುತ್ತೆ? ಸೊ ಇದರಲ್ಲಿ ಓನ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ಇರುತ್ತೆ, ಇಲ್ಲಿ ಫಿಮೇಲ್ಗೆ ಫಿಮೇಲ್ಗೆ ಪೋಸ್ಟ್ ಕೊಡೋಕ್ಕೆ ಬರಲ್ಲ CBI. ಸೊ ಇವರಿಗೆ ಯಾರ್ಯಾರು ಇರುತ್ತೆ? ಹೈಟ್ ಎಷ್ಟಿರಬೇಕು ಮೆನ್ಗೆ, ಸಾರಿ ಉಮನಿಗೆ. ಸೊ ಇಲ್ಲಿ ಉಮನ್ ಕ್ಯಾಂಡಿಡೇಟ್ಗೂ ಇದೆ CBI. ಸೊ ನಾನು ಮಿಸ್ ಮಾಡಿದ್ದು. ಸೊ ಪವರ್ ಮ್ಯಾನ್ 165 cm ಇದೆ, ಪವರ್ ವುಮನ್ 150 cm. ಸೊ ಹೈಟ್ ಎಷ್ಟಿದೆ? ಉಮನು 165, 165, 150. ಹೈಟ್ ಇದೆ ರಿಲ್ಯಾಕ್ಸ್ ಹಿಲ್ಸ್ ಮ್ಯಾನ್ ಟ್ರಿಬಲ್ಸ್. ಸೊ ಎಷ್ಟೇ ಟ್ರಿಬಲ್ಸ್ ಇದ್ದರೆ 5 cm ರಿಲ್ಯಾಕ್ಸೇಷನ್ ಇದೆ. ಸೊ ಚೆಸ್ಟ್ ಇರಬೇಕು ನಾರ್ಮಲ್ ಆಗಿ 76 ಇರಬೇಕು. ಸೊ ಎಕ್ಸ್ಪ್ಯಾಂಡ್ ಮಾಡಿದಾಗ ಪೈ ವೇರಿಯೇಷನ್ ಇರಬೇಕು. ಆಮೇಲೆ ದೇರ್ ಇಸ್ ಅ ನೋ ಸೆಲ್ ಸಚ್ ಎಸ್ ರಿಕ್ವೈರ್ಮೆಂಟ್ ಫಾರ್ ಇನ್ ಕೇಸ್ ಆಫ್ ಫಿಮೇಲ್. ಸೊ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಚೆಸ್ಟ್ ಸೊ ಏನು ಚೆಕ್ ಮಾಡಲ್ಲ, ಓನ್ಲಿ ಮೇನ್ ಕ್ಯಾಂಡಿಡೇಟ್ಸ್ಗೆ ರಿಕ್ವೈರ್ಮೆಂಟ್ 76 ಇರಬೇಕು. ವಿಜನ್, ಸೊ ಐ ಸೆಟ್ ಏನಿರಬೇಕು? ಐ ಸೆಟ್ ಏನಿರ್ಬೇಕಂದ್ರೆ ವಿತ್ ಆರ್ ವಿದೌಟ್ ಗ್ಲಾಸ್. ಸೊ ಡಿಸ್ಟೆನ್ಸ್ ವಿಜನ್ 6x6 ಇರಬೇಕು ಇನ್ ಒನ್, ಆ್ಯಂಡ್ 6x9 ಇನ್ ಅದರ್ ಐ. ಸೊ ಒನ್ ಒನ್ ಐ 6x6 ಇರಬೇಕು, ಇನ್ನೊಂದು ಐದಲ್ಲಿ 6x9 ಇದ್ದರೂ ಓಕೆ ಇರುತ್ತೆ. ನಿಯರ್ ವಿಜನ್ 0.6 in 1 eye, 0.8 in ಅದರ್ ಐ. 1.6, 1.8 ನಿಯರ್ ವಿಜನ್ ಇದೆ, ಡಿಸ್ಟೆನ್ಸು ನಿಯರ್ ವಿಜನ್ ದೂರದೃಷ್ಟಿ ಸಮೀಪದೃಷ್ಟಿ. ಸೊ ಎರಡು ಈ ಪಾಯಿಂಟ್ದಲ್ಲಿ ಇದ್ದರೆ ಸೊ ನೀವು ಕ್ವಾಲಿಫೈ ಆಗ್ಬೋದು. ಇದು ತೋರಿಸ್ತಾ ಇದೆಯಲ್ಲ ಇದು. ಸೊ ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಫಾರ್ ಯಾರು CBI ಸಬ್ ಇನ್ಸ್ಪೆಕ್ಟರ್ ಆಗಬೇಕಂತ ಒಂದು ಟೀಮ್ ಇರುತ್ತಲ್ಲ, ಅಲ್ಲಿ ಮೇಲ್ ಫಿಮೇಲ್ಗೆ ಇದು ಸ್ಟ್ಯಾಂಡರ್ಡ್ಸ್ ಚೆಕ್ ಮಾಡ್ತಾರೆ. ಅದೇ ಥರ ಇನ್ನೊಂದಿದೆ ಸಬ್ ಇನ್ಸ್ಪೆಕ್ಟರ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಫಾರ್ ಸಬ್ ಇನ್ಸ್ಪೆಕ್ಟರ್ ಇನ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA. ಇದು ಲೆವೆಲ್ 5 ಆಯಿತು. ಸೊ ಇಲ್ಲಿ ಈ ಲೆವೆಲ್ 5 ಇದು ಲೆವೆಲ್ 6 ಅಲ್ಲಿ. ಸೊ ಯಾರು ಮೇಲ್ ಫಿಮೇಲ್ ಹೋಗ್ಬೇಕಂತಿದ್ದಾರೆ NIA, ಅವರಿಗೆ ಮೇಲ್ಗೆ 170 ಇರಬೇಕು, ಪರ್ ವುಮನ್ಗೆ 150 ಇರಬೇಕು. ಸೊ ಹಿಲ್ಸ್ ಮ್ಯಾನ್ ಮತ್ತು ಟ್ರಿಪಲ್ಸ್ಗೆ 5 cm ರಿಲ್ಯಾಕ್ಸೇಷನ್ ಇದೆ. ಸೊ ಜಸ್ಟ್ ಅದೇ ಥರ ಇದು CBI ಯಾವ ಥರ ಇದೆಯಲ್ಲ ಅದೇ ಥರ 76 cm ಮೇನ್ಗಿದೆ. ಸೊ ಫಿಮೇಲ್ಗೆ ದೆರ್ ಇಸ್ ನೋ ಚೆಸ್ಟ್ ಟೆಸ್ಟ್ ಇಯರ್. ಸೊ ವಿಜನ್ ಏನಿದೆ? ಸೊ ಐ ಸೈಟ್ ಇರಬೇಕು 6x6, ಡಿಸ್ಟೆನ್ಸ್ ವಿಜನ್ ಇರಬೇಕು 6x9, ಅದರ ಐ ಇರಬೇಕು. ನಿಯರ್ ವಿಜನ್ದಲ್ಲಿ 0.6 in 1 eye, 0.8 ಅದರ ಐ. ಸೊ CBI ಏನಿದೆಯಲ್ಲ ಅದೇ ಥರನೂ ಇದು NIA ಸೇಮ್ ಇದೆ ಪ್ರೊಸೀಜರ್. ಅಂದರೆ ಹೈಟ್ ಚೇಂಜಸ್ ಇದೆ, 170, 150 ಇದೆ. ಸೊ ಇದು ಚೇಂಜಸ್. ಸೊ ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ನೋಡಿದರೆ, ಸೊ ಇದು ಅಂದರೆ ಏನಾಯಿತು, ಒಂದೇನು ಗೊತ್ತಾಯಿತು, ಫಿಸಿಕಲ್ ಯಾವ್ದಕ್ಕೆ ಗೊತ್ತಾಯಿತು, ಒಂದು ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಇರ್ತವೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಇನ್ಸ್ಪೆಕ್ಟರ್ ಪೋಸ್ಟಲ್ಲಿ ಫಿಸಿಕಲ್ ಇಲ್ಲ. ಓನ್ಲಿ ಯಾವುದು ಸೆಂಟ್ರಲ್ ಎಕ್ಸೈಸ್ ಟ್ಯಾಕ್ಸ್ಗೂ ಇಲ್ಲ, ಸೆಂಟ್ರಲ್ ಎಕ್ಸೈಸ್ ಎಕ್ಸಾಮಿನರ್ ಪ್ರಿವೆಂಟಿವ್ ಆಫೀಸರ್ ಮಾತ್ರ ಇದಾಗಿದೆ. ಉಳಿದಕ್ಕೆಲ್ಲ ಉಳಿದ ಇನ್ಸ್ಪೆಕ್ಟರ್ಗೆ ಫಿಸಿಕಲ್ ಇರೋದಿಲ್ಲ. ಅದನ್ನು ನೋಡ್ಬೇಕು, ಇಲ್ಲಿ ನಾನು ಬರೆದಿದ್ದೀನಿ ಯಾವ ಪೋಸ್ಟ್ ಬರೋದಿಲ್ಲ ಅವಕ್ಕಷ್ಟೇ ಫಿಸಿಕಲ್ ಇದಾಗಿರುತ್ತೆ. ಸೊ ಫಿಸಿಕಲ್ ಟೆಸ್ಟ್ ಗೊತ್ತಾಯಿತು, ಯಾವ ಪೋಸ್ಟಿಗೆ ಯಾವ ಟೆಸ್ಟಿಗೆ ಸ್ಕಿಲ್ ಟೆಸ್ಟ್ ಇರ್ತಾವೆ ಗೊತ್ತಾಯಿತು, ಯಾವ ಟೆಸ್ಟ್ಗೆ CPT ಇರುತ್ತೆ, ಯಾವ ಟೆಸ್ಟ್ ಡಾಟಾ ಎಂಟ್ರಿ ಇರುತ್ತೆ, ಯಾವ ಟೆಸ್ಟ್ ಫಿಸಿಕಲ್ ಇರುತ್ತೆ ಗೊತ್ತಾಯಿತು. ಸೊ ಇಷ್ಟು ಆದಮೇಲೆ ಸೊ ನಿಮ್ಗೆ ಯಾವ್ದಾದ್ರು ಒಂದು ಪ್ರಿಫರೆನ್ಸ್ ಕೊಟ್ಟಿರ್ತಾರೆ, ಆ ಪ್ರಿಫರೆನ್ಸ್ ಕೊಟ್ಟಿದ್ದಾದ್ಮೇಲೆ ನಿಮ್ಮ ಮೆಡಿಕಲ್ ಕಂಡಕ್ಟ್ ಮಾಡ್ತಾರೆ. ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅಂದರೆ, ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದಲ್ಲ ಆ ಡಿಪಾರ್ಟ್ಮೆಂಟ್ದವರು ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಡಕ್ಟ್ ಮಾಡ್ತಾರೆ. ಸೊ ಅದರಿಂದ ಯಾವ ಡಿಪಾರ್ಟ್ಮೆಂಟ್ ಕೊಡಬೇಕು ಪ್ರಿಫರೆನ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಫಸ್ಟು ಕಾಮನ್ ಆಗಿ ಒಂದು ಆನ್ಲೈನ್ ಎಕ್ಸಾಮ್ ಬಗ್ಗೆ ಗೊತ್ತಾಯಿತು, TR 1, TR 2. ಸೊ TR 2 1 ಸಿಲೆಬಸ್ ಏನಿದೆ, TR 2 2 ಸಿಲೆಬಸ್ ಏನಿದೆ ನೆಕ್ಸ್ಟ್ ಸೆಕ್ಷನ್ದಲ್ಲಿ ನೋಡೋಣ. ಸೊ ಒಂದು ಐಡಿಯಾ ಬಂತು, ಈಗ ಸೆಲೆಕ್ಷನ್ ಪ್ರೊಸೀಜರ್ ಏನೇನು ಇರುತ್ತೆ ಅನ್ನೋದು ಡೀಟೇಲ್ ಐಡಿಯಾ ಸಿಕ್ತು. ಈ ಡೀಟೇಲ್ ಐಡಿಯಾ ಸಿಕ್ಕಮೇಲೆ ಸೊ ನಿಮ್ಮ ಎಕ್ಸಾಮ್ಗೆ ಎಕ್ಸಾಮ್ ಸಿಲೆಬಸ್ ಏನೇನಿರುತ್ತೆ ಒನ್ ಬೈ ಒನ್ ನೋಡೋಣ ನೆಕ್ಸ್ಟ್ ಸೆಕ್ಷನ್ದಲ್ಲಿ.